ಎಸ್ಡಿಪಿಐ ನವರಿಗೆ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಎಸ್ಡಿಪಿಐ ನಿಷೇಧಿಸಲು ನಾವು ಸರ್ಕಾರಕ್ಕೆ ಮತ್ತೆ ಮನವಿ ಮಾಡುತ್ತೇವೆ ಎಸ್ಡಿಪಿಐ ಚುನಾವಣಾ ಆಯೋಗದಲ್ಲಿ ನೋಂದಾಯಿತವಾಗಿದೆ ಕಾನೂನು ತಜ್ಞರ ಸಲಹೆ ಮೂಲಕ ಎಸ್ಡಿಪಿಐ ನಿಷೇಧ ಮಾಡುತ್ತೇವೆ ಅಂತ ಮಂಗಳೂರಿನಲ್ಲಿ ಬಿಜೆಪಿ ವಕ್ತಾರ ಜಗದೀಶ್ ಶೇಣವ ಹೇಳಿದರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಉಜಿರೆಯಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಎಸ್ಡಿಪಿಐ ಕಾರ್ಯಕರ್ತರು ಈ ಬಗ್ಗೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿದ್ರು ಮಸೀದಿಗಳಲ್ಲಿ ಸೇರಿ ನಂತರ ಪ್ರತಿಭಟನೆಗೆ ಹೋಗಿದ್ದಾರೆ ಮಸೀದಿಗಳು ಎಸ್ಡಿಪಿಐ ಕಚೇರಿಯಲ್ಲ ಮಸೀದಿ ಆಡಳಿತ ಮಂಡಳಿಯವರು ಅದಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿದರು ಪಾಕಿಸ್ತಾನ ಜಿಂದಾಬಾದ್ ಎಂಬ ದೇಶದ್ರೋಹದ ಘೋಷಣೆ ಹಾಕಿದ್ದಕ್ಕೆ ಪೊಲೀಸರು ಸ್ವಯಂ ಸ್ಫೂರ್ತಿಯಿಂದ ಕೇಸನ್ನು ದಾಖಲಿಸಿಕೊಂಡು ಮೂರು ಜನ ಆರೋಪಿಗಳನ್ನು ಬಂಧನ ಮಾಡಿದರ ವಿರುದ್ಧ ಎಸ್ಡಿಪಿಐ ಸಂಘಟನೆ ನಿನ್ನೆ ಕೆಲವು ದಿನಗಳ ಹಿಂದೆ ಬೆಳ್ತಂಗಡಿ ಸ್ಟೇಷನ್ ಚಲೋ ಇತ್ತು ನಿನ್ನೆ ಎಸ್ ಪಿ ಕಚೇರಿ ಚಲೋ ಅಂತ ಮುತ್ತಿಗೆ ಅಂತ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದರು ಈ ಎಸ್ ಡಿ ಪಿ ಅವರು ನಿನ್ನೆ ಭಾಷಣ ಮಾಡುವಾಗ ಇದು ಈ ನಮ್ಮ ನಡಿಗೆ ಎಸ್ ಪಿ ಕಚೇರಿಗಲ್ಲ ನಿಮ್ಮ ಎದೆ ಕಡೆಗೆ ಅಂತ ಪೊಲೀಸರಿಗೆ ನೇರ ನೇರ ಒಂದು ಸವಾಲನ್ನು ನೋಡಿದ್ದಾರೆ ಅಂದರೆ ಯಾವುದೇ ಒಂದು ಕಚೇರಿಗೆ ಮುತ್ತಿಗೆ ಹಾಕೋದು ಅದೊಂದು ಪ್ರಜಾಪ್ರಭುತ್ವವಾದ ಯಾವ ಪಕ್ಷವು ಯಾವ ಸಂಘಟನೆಯೂ ಮಾಡುವಂಥ ಕಾರ್ಯಕ್ರಮಗಳು ಆದರೆ ಪೊಲೀಸ್ ಕಚೇರಿಯ ವರಿಷ್ಠರ ಕಚೇರಿ ಎದುರು ನಿಂತ್ಕೊಂಡು ನಿಮ್ಮ ಎದೆಗೆ ನಮ್ಮ ನಡೆಗೆ ಅಂದರೆ ಇದು ಅತಿಯಾಯಿತು ಅಂತ ನಮ್ಮ ಭಾವನೆ ನಾನು ಮಸೀದಿಯ ಪ್ರಮುಖರ ಹತ್ರ ಕೇಳೋದು ಮಸೀದಿಯಲ್ಲಿ ಒಟ್ಟುಗಾಗೋದಂದರೆ ಏನು ಎಸ್ ಡಿ ಪಿ ಐ ಕಚೇರಿಯ ಮಸೀದಿ ಅಂತ ಆದ್ದರಿಂದ ನಾನು ಮಸೀದಿಯ ಯಾರು ಪ್ರಮುಖರಿದ್ದಾರೆ ಅವರಿಗೆ ಒಂದು ಕಿವಿಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ ಯಾರು ಇಂಥ ಯಾರು ದೇಶದ್ರೋಹದ ಆರೋಪ ಹೊಂದಿದ್ದಾರೆ ಅವರನ್ನು ನಿಮ್ಮ ಮಸೀದಿಯ ಒಳಗಡೆ ಅಥವಾ ಆವರಣದಲ್ಲಿ ಸೇರಲಿಕ್ಕೆ ಅವಕಾಶ ಕೊಡಬೇಡಿ